ಈಗ ಅದ್ರ ಮಕ್ಕಳ ಅದಿಗಿತ್ತೆ ಮಕ್ಕಳು ಮರಿ ಅವತ್ತು ನಾಕ್ ಮಾಕು ತಿನ್ನುವ ಇಟ್ಲು ಬಟ್ಟ ಆರು ಹೊಡೆದಲ್ಲ ಆವಾಗ ದುಡಿಯಾವ ನನಗಂತೆ ಸಗತಿಲ್ಲ ನಾ ಎದಕ್ ಹೋಲೆ ಹಿಂಗಾಯ್ಕರ ನಿದ್ರೆ ಈಗರ ನಿಮ್ ಅವ್ವ ಏನ ನಂಗ ಆರಾಮದಿ ಅಂತ ಕೇಳಕ್ ಬಂದಿಲ್ಲ ನನ್ಗ ಅಂದ್ ತೋರ್ಸಕ್ ಬಂದಾರ ನನ್ ಮಕ್ಕಳಿಲ್ಲ ಅಂತ ಕೇಸ ಇವತ್ತಲ್ಲ ನಾ ನನಗೂ ಮಕ್ಕಳ ಆಗ್ತಾವ ಹಂಗ್ಯಾಕ್ ತಿಳ್ಕೊತಿದೀಯ ನೀ ಹಂಗ್ಯಾಕ್ ತಿಳ್ಕೊತಿದೀಯ ಹಂಗ್ಯಾಕ್ ತಿಳ್ಕೊತೀಯ ಅಂದ್ರ ಅವ್ನ್ ಮಕ್ಕಳ ಅದಾವಂದ್ರ ನಮ್ಮ ಮಕ್ಕಳ ಆಗೋಲ್ಲ ಅಂತ ತಿಳ್ಕೊಂಡ ಹುಡುಗ ಅವ್ರು ಏನ್ ಹೇಳತ್ತಾರೋ ಅಂತ ಸರಿಯಾಗಿ ಕೇಳ್ಕೋ ಒಂದ್ ಸ್ವಲ್ಪ ಹಿರಿಯರ್ದಾಗ ನೀವ್ ಮಾತು ಕೊಟ್ಟಿರ್ಬೋದು ನಾನಲ್ಲ ನಾ ಸಿಗ್ನೇಚರ್ ಮಾಡೋ ನೋಡು ಯವ್ವ ಅಕ್ಕಿಂಬಾಲಿ ಅಂತ ಇಲ್ಲಿ ಕೇಳ್ಕೊಳಕೋಬೇಡ ಅಕ್ಕಿ ಹೆಂಗದಾಳ ಏನ ನೋಡಪ್ಪ ಹೆಂಗದಾಳ ಅನ್ನೋದು ನಿಮಗೂ ಗೊತ್ತೈತೆ ಏನ್ ಇದನ್ನ ಮಾಡಕೋಬೇಡ್ರಿ ನಾನು ಬ್ಯಾಡನಪ್ಪ ಅವನ ಹೋಗುನ ಹೋಗುನ ಇಲ್ಲ ನಾನು ಹಿರಿಯ ಬರ್ಬಾರ್ದಿತ್ತಲ್ಲ ಇವ್ರ ಮಾತೇ ನೀವ್ಯಾಕ್ ತರಕ್ ಹೋದ್ರಿ ನಿನ್ ಕೈ ಮುಗಿತಾನ ಒಂದ್ ನಿಮಿಷ ಸುಮ್ನೆ ಇರ್ತಿ ಹ ಒಂದ್ ಸ್ವಲ್ಪ ಸುಮ್ನೆ ಇರ ಅವ್ರ ಅಪ್ಪನ ಆಸ್ತಿಯದಾಗಲ್ಲ ಅಣ್ಣ ತಮ್ಮನ ಪಾಲತಿ ಅದಕ್ಕ ಅವ್ ಕೊಡ್ತೇನಂತ ಮಾತ್ ಕೊಟ್ಟನ ಕೇಳಕ್ ಬಂದವ ಅವ್ರ ಮಾತ್ ಕೊಟ್ಟಾರಿ ನಾ ಮಾತ್ ಕೊಟ್ಟೇನಿ ನಮ್ ಕೇಳ್ಯಾರಿ ನೀವ ಅವನ್ನ ಕೇಳ್ತಾನ ನೀ ಸುಮ್ಮನೆ ಇರಿ ವಾ ಅದ್ರ ಪರಿಸ್ಥಿತಿ ಜನಾಟ ಮಗಂದ ಯಾವ ಯಾವ ಸುಮ್ಮಿರು ಯಾವ ಮಾತಾಡ ಯಾವ ಅಕ್ಕಿಂ ಬಾಲೆ ನೀನು ಹತ್ತಾಕೋಬೇಡ ನಾನು 2 ಎಕರೆ ಹೊಲ ಅಣ್ಣಾಗ ಬರ್ದು ಕೊಡ್ತಾನಂತ ಹಿರಿಯರ್ದಾಗ ಮಾತ್ ಕೊಟ್ಟನ ಕೊಡತನ ನಾ ಇಲ್ಲ ಅನ್ನೋದಿಲ್ಲ ಕೊಡತನ ಏನ ನಾಳಿ ನಾಳೆ ಸಬ್ ರಿಜಿಸ್ಟರ್ ಆಫೀಸ್ ಹೋಗುನು ನಿನ್ನ ಹೆಸರಲ್ಲ ನಾ ಬರ್ದು ಕೊಟ್ಟು ಬಿಡ್ತಾನ ಆತಿ ಇವತ್ ಬಿಡಪ್ಪ ಇಲ್ಲ ನಮ್ದು ಹೆಂಗೋ ನಡೆದ ಜೀವನ ಇಲ್ಲಪ್ಪ ನಿಮ್ಮ ವಾತಾಯ ಮಾಡ್ಯಾಳ ಅಂತ ಮನ್ಯ ನಾ ಕೊಡ್ತಾನ ಅಂತ ಹೇಳಿ ಹಿರಿಯರ್ದ ಮಾತು ಕೊಟ್ಟನಪ್ಪ ಕೊಡ್ತೇನ ಯವ್ವ ಊಟ ಮಾಡ್ಕೊಂಡು ಹೋಗ್ತಿದ್ದೆ ಬ್ಯಾಡ ತೋಪ ಊಟ ಮಾಡಬಲ್ಲ ಅಲ್ಲ ಏನ ಸ್ವಲ್ಪ ಚಾರ ಇಡೋಗಲ್ಲ ಊಟ ಮಾಡ ಬಂದಾರ ಅವ್ರೀಗ ಇರ್ತು ಆಯ್ತು ನಾವ್ ಎಲ್ಲ ಗುರ್ತಕತ್ತು ಯಾರು ಬರ್ ಆಯ್ತು ಏನ ಅಕ್ಕಿ ಏನೋ ಅಂದ್ರೆ ತಪ್ಪು ತಿಳ್ಕೊಳ್ಕೋಬೇಡ ಯಾವ ನಿಮಗೂ ಗೊತ್ತೈತೆ ಒಂದ್ ಸ್ವಲ್ಪ ಸಿಟ್ನೆ ಹಾಕಿದಾಳ ಅವಾಗ ಬ್ಯಾಡಪ್ಪ ಹೇಳಿಲ್ಲ ನಾ ಕೊಡ್ತೇನೆ ನಾಳಿನ ನಾಳೆ ನಿಮ್ಗ ನಾ 2 ಎಕರೆ ನಿನ್ ಹೆಸರಲ್ಲ ನಾ ಮಾಡಿ ಕೊಡ್ತೇನೆ ಹಿರಿಯರ್ದ ಮಾತ್ ಕೊಟ್ಟಣ ಇಲ್ಲ ಅನ್ನೋದು ಆಯ್ತು ನಾಳಿನ ನಾಳೆ ನಾಳೆ ಬಂದ್ಬಿಡಿ ಅನ್ನಂಗಾರ ಹೋಗ್ಬಿಡೋಣ ಆಯ್ತು ಆಯ್ತು ಹೋಗ್ಬರ್ತೀರಿ ಹಾ ಹೋಗ್ಬರ್ತ ಅಲ್ಲ ಬರದ್ ಕೊಡ್ತಿಲ್ಲ ನಾನು ನೋಡಬಿಡ್ತೀನಿ ಅಲ್ಲ ಅವಾಗ ಒಂದ್ ಸ್ವಲ್ಪ ಹೆಂಗ್ ಮಾತಾಡ್ಬೇಕು ಅನ್ನೋದಾರ ಗೊತ್ತಾಗತ್ತ ಅವ್ರ ಏನಂತಾರ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅಂತ ಹಂಗ ತೋರ್ಸಕ್ ಬಂದಾರ ಅವ್ರ ಹಂಗ್ಯಾಕ್ ತಿಳ್ಕೊತಿದ್ಯ ಅಂತ ನಾನು ಏನ್ ಮರ ಸಾಕಾಗ ಹೋಗೈತಿ ಕಿಂಬಾಲಿ ಬರ್ರಿ ಬರ್ರಿ ಯಾರನ್ನ ಗೊತ್ತಾಗ್ಲಿಲ್ಲ ನಮಸ್ಕಾರ ಇದು ಪಕ್ಕರ ಕಂಬಳಿ ನಾನಾರೆ ನೀವು ಪಕ್ಕರ ಕಂಬಳಿ ಅಂದ್ರೆ ಹೌದು ನಮಸ್ಕಾರ ಸರ್ ನಮಸ್ಕಾರ ಸ್ವಲ್ಪ ಕೂತು ಮಾತಾಡೋಣ ಬರ್ರಿ 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 ಕುಂದ್ರು ಇರ್ಲಿ 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 ಅನಿಕ್ಷಬೇಕಾಗಿ ಅದ ಯಾರು ತಾವು ಗೊತ್ತಾಗ್ಲಿಲ್ರಿ ನಾವು ಧಾರವಾಡದಿಂದ ಬಂದೇವ್ರಿ ಹೌದ್ರಿ ಏನಿಲ್ಲ ಇದು ರೋಡ್ ಬಾಜುಕ 2 ಎಕರೆ ಹೊಲ ಬೀಳ್ ಬಿದ್ದೈತಲ್ಲ ಹೌನ್ರಿ ಅದು ನಮ್ಗ ಬೇಕಾಗಿತ್ತು ಅದಕ್ಕ ಅದನ್ನ ಏನ್ರ ಕೊಡ್ತೀರಿ ನೀವು ಮಾರಾಕ ಅಂತೇಳಿ ಹೊಲ ನಮ್ದ ಬಿಡ್ರ ಅದ ಇಲ್ಲ ನಂಗಿಲ್ರಿ ನಿಮ್ದ ನನಗ್ ವಿಚಾರ ಮಾಡೀನಿ ನಮ್ದ ಕಂಬಳರಿ ಹೆಂಗಿಂಗ ಅಂತಂದ್ರು ನಮ್ದ ಹೊಲ ರೀ ಅದ ನಮ್ಮ ಅಣ್ಣಾಗ ಪಾಲಿಗೆ ಹೋಗತ್ರ ನಮ್ಮ ಅಣ್ಣನ ಪಾಲಿಗೆ ಹೋಗತ್ರ ಅದ ಹೌದ್ರಿ ಅಂದ್ರೆ ಮತ್ತೆ ಹೇಳಿರ್ ನಮ್ಗಲ್ಲಿ ಪಕ್ಕರ್ ಕಂಬಳಿ ಅವನ ಹೆಸರಲ್ಲೇ ಐತಿ ಅವಂದ ಹೊಲ ಅಂತ ಇಲ್ರಿ ನಮ್ಮ ಹೆಸರಲ್ಲೇ ಐತಿ ಇಲ್ಲ ನಾ ಇಲ್ರಿ ಆದ್ರೆ ನಮ್ಮ ಅಣ್ಣ ಕೊಡ್ತಾವ ಅಂತ ಹೇಳಿವಲ್ರಿ ಅದನ್ನ
ನೋಡ್ರಿ ಇನ್ನೊಂದ್ ಸ್ವಲ್ಪ ಮನಸ್ ಮಾಡ್ರಿ. ಯಾಕಂತಂದ್ರೆ ಈಗ ನೋಡ್ರಿ ಊರಾಗೆಲ್ಲ 25 ಲಕ್ಷ ಎಕರೆ ನಡೆದವ್. ನಾ 50 ಲಕ್ಷ ರೂಪಾಯಿ ಎಕರೆ ಕೊಡ್ತೇನೆ, 1 ಕೋಟಿ ರೂಪಾಯಿ. ನೋಡ್ರಿ ವಿಚಾರ ಮಾಡ್ರಿ ಇವ್ರನ್ನ, ಮನೆಯವ್ರನ್ನ. ನಮ್ಮ ಹೆಂಡತಿರಿ. ಹೌದಾ, ವಿಚಾರ ಮಾಡ್ರಿ ಸ್ವಲ್ಪ ನೋಡ್ರಿ. ಬೇಕಾರ ಅವ್ನ ಅನ್ನಕ್ ಕೊಟ್ಟು ಏನ್ ಮಾಡ್ತೀರಿ? 50 ಲಕ್ಷ ಅಂದ್ರೆ ತೊಡೆ ರೊಕ್ಕ ಅಲ್ಲ. ನಾವ್ ಜೀವನ್ ಪೂರ್ತಿ ದುಡಿದ್ರು 50 ಲಕ್ಷ ಆಗೋಲ್ಲ. ನಿನ್ಗೆ ಏನಾರ ಬುದ್ಧಿಗಿದೆ ಐತಲೋ, ಅನ್ನ ಕೊಡ್ತಾವ ಅಂತೇಳಿ ಮಾತು ಕೊಟ್ಟವ. ಕೊಟ್ಟೇರಿ ಏನ್ ಬರದ್ ಕೊಟ್ಟಿಲ್ಲ. ಹಿರಿಯಾರದಾಗ ಮಾತು ಕೊಟ್ರೆ ಬರದ್ ಕೊಟ್ಟಕ್ಕಿಂತ ಹೆಚ್ಚದ. ನೀವ್ ನನ್ ಮತ್ ಕೇಳ್ತೀರಿ, ಅವ್ನ ಮತ್ ಕೇಳ್ತೀರಿ. ಈಗ ಮದುವೆ ಆದಾಗಿದ್ರೆ ನಿನ್ನ ಮಾತ ಕೇಳ್ಕೊಂತ ಬಂದನ್ ಬಿಡ. ನನ್ನ ಮಾತು ಕೇಳಿಲ್ಲ ಬೇಡ. 50 ಲಕ್ಷ ಖರ್ಚ ಆಗತ್ತ ಈಗ ಬೇಡ. 1 ಕರೋಡ್ ನನ್ನ ಮಾತು ಕೇಳಿಲ್ಲ. 1 ಕರೋಡ್ ಅಲ್ರಿ ಸಾಹೇಬ್ರ, ಈಗ ಊರಾಗ 1 ಎಕರೆ ಹೊಲಕ್ಕ 25 ಲಕ್ಷ ನಡೆದವ್ರಿ. ಅಂತದ್ರಾಗ ನೀವು 50 ಲಕ್ಷ ಕೊಡ್ತೇವ ಅನ್ನತ್ತೀರಿ, ಅದು ಬೀಳ್ ಬಿದ್ದ ಹೊಲಕ್ರೆ. ಅದ ಹೆಂಗ ತಿಳಿ ಮಾತ್ರನ? ಕರೆಕ್ಟ್, ನೀ ಕೇಳೋ ಪ್ರಶ್ನೆ ಏನೈತಲ್ಲ ಕರೆಕ್ಟ್ ಕೇಳಿದೆ. ಯಾಕಂತಂದ್ರ ಊರಾಗ ನೋಡಪ್ಪ, 1 ನಡೆದಾಗ ಡಬಲ್ ಕೊಡ್ತಾರ ಅಂತಂದ್ರ ಅದ್ರ ಬಗ್ಗೆ ವಿಚಾರ ಮಾಡ್ಬೇಕಾಗತ್. ನೀ ಕೇಳಿದ ಮಾತ ನನಗೂ ಏನ ಸಮಾಧಾನ ಕೊಟ್ಟೈತಿ. ಏನಾಯ್ತು ಅಂತಂದ್ರ ಅಲ್ಲ, ನಾನು ಒಂದ ಫ್ಯಾಕ್ಟ್ರಿ ಕಟ್ಟವ್, ಸಣ್ಣ ಫ್ಯಾಕ್ಟ್ರಿ ಕಟ್ಟವ್. ಅದಕ್ಕಾಗಿ ನಿಮ್ ಊರಾಗೂ ಎಲ್ಲಾ ಮಂದಿಗೂ ಉದ್ಯೋಗ ಸಿಗ್ತೈತಿ. ನಾ ಅದಕ್ಕ ಚಲೋ ಕೆಲಸಕ್ಕೆ ಸದ್ಬಳಕೆ ಮಾಡ್ಕೋತಾನೆ. ಅದಕ್ಕೆ ನೀವು ಏನೋ ಒಂದು ಇಬ್ರು ಗಂಡ ಐತಿ ಮನಸ್ಸು ಮಾಡಿ ಅದನ್ನ ನನಗೆ ಹೊಲ ಕೊಟ್ರೆ ಅಂತಂದ್ರೆ ಏನು ವ್ಯವಹಾರ ಮಾತಾಡೋನು? ಹೊಲ ಮಠ ಹೋಗೋನು ತೋರಿಸ್ಕಾರ ನೋಡ್ರಿ. ನಿಮ್ಮ ಇಬ್ರು ಗಂಡ ಐತಿ ಬಿಟ್ಟದ್ ನಾವೇನು ಬಹಳ ಜಾಸ್ತಿ ಹೇಳಕ್ ಕೊಡ್ರಿ. ಹೆಂಗ ಹೋದ್ ಸರ್? ಇಲ್ರಿ ಅದೇನ್ ಇಲ್ರಿ, ಅದ ಅಣ್ಣ ಒಂದು ಹಂಗೇನಿಲ್ ತಗೋರಿ ಸಾಹೇಬ್ರಿ. ಹಾ ನಡ್ರಿ, ಮತ್ತೆ ಹೊಲ ನೋಡೋ ನಡ್ರಿ. ವ್ಯವಹಾರ ಇದ್ದಿದ್ ಏನಿದ್ದ ಅಲ್ಲೇ ಮಾತಾಡೋದು. ಹಂಗಂತೀರಿ? ಹೌದಾ, ಒಂದೇನ ಇಲ್ಲ, ಬರ್ರಿ ಬರ್ರಿ, ನೀವ ತೋರಿಸ್ ನಡ್ರಿ. ಹೌದಾ, ನಡ್ರಿ ನಡ್ರಿ, ಹೋಗೋ ನಡ್ರಿ. ನೀನ್ ಏನ್ ತಿಳಿದಿ ಸುಮ್ಮ ತನ್ನದ ಇರ. 50 ಲಕ್ಷ ಅಂದ್ರೆ ಎಷ್ಟು ರೂಪಾಯಿ ಗೊತ್ತದವ್ ನಿಂಗ? ಬಹಳ ಸುಮ್ಮ ಜಗ ತೋರ್ತಾವ. ವಿಚಾರ ಮಾಡೋ ಸ್ವಲ್ಪ. 25 ಲಕ್ಷಕ್ಕೂ ಆ ಜಗ ಹೋಗಲ್ಲ. ಅವ್ರು 50 ಲಕ್ಷ ಕೊಡತಾರ ಬಾ ಸಾಹೇಬ್ರ. ಆ ರೋಡ್ದಿಂದ ರೀ ಇಲ್ಲಿ ಗಿಡಗಳು ಕಾಣ್ತಾವಲ್ರಿ, ಆ ಹಾಳೆ ಐತ್ ನೋಡ್ರದ ಅಲ್ಲಿ ಮಟ ರೀ, ಆಮೇಲೆ ಈ ಹಾಳಿ ಮಟ ರೀ, ಆಮೇಲೆ ಅಲ್ಲಿ ಲಾಸ್ಟ್ ಒಂದು ದಾರಿ ಕಾಂತ ನೋಡ್ರದ ಈ ದಾರಿ ಅಲ್ಲಿ ಮಟ ರೀ. ಹೇಳ್ಬೇಕಲ್ಲ ಮತ್ತ ನಮಗ್ ಚುಲೋ ಆಕತ್ರಿ ಸಾಹೇಬ್ರ. ಆಯ್ತಾಯ್ತು, ಮೇನ್ ರೋಡ್ಗೆ ಆಕತಿ ಅದ ನಿಮ್ಗೆ ಹೇಳಿದ್ನಲ್ಲ, ರೊಕ್ಕದ ಬಗ್ಗೆ ಅಂತ ನಿಮ್ಗೆ ಹೇಳಿದೇನೆ. 1 ಎಕರೆಗೆ ಎಷ್ಟು ಹೇಳಿದ್ದೆ? ಎಷ್ಟು ಹೇಳಿದ್ ನಾನು? 50 ಲಕ್ಷ ರೂಪಾಯಿ ಹೇಳಿದ್ರೆ. 50 ಲಕ್ಷ ರೂಪಾಯಿ ಅಂದ್ರೆ 2 ಎಕರೆಗೆ 1 ಕೋಟಿ ರೂಪಾಯಿ ಆಯ್ತು. 2 ಕೋಟಿ ರೂಪಾಯಿಗೆ ಒಂದ್ ಅಂದ್ರೆ 1 ಕೋಟಿ ರೂಪಾಯಿಗೆ 2 ಎಕರೆ ಆಯ್ತಲ್ಲ. ಈಗ ಒಂದ್ ಏನಂತಂದ್ರೆ ನನಗ ಇದು ಎಲ್ಲ ಪಸಂದ್ ಬಂತ. ನಾ ಇದು ಮೇನ್ ರೋಡ್ಗೆ ಇದ್ದಕ್ಕಾಯ್ಕರ್ ಇದನ್ನೆಲ್ಲ ನಾ ಖರೀದಿ ಮಾಡ್ತೇನೆ. ಬಟ್ ಏನಂತಂದ್ರೆ ನಮ್ದು ಒಂದ್ ಪ್ರಾಬ್ಲಮ್ ಆಗ್ಬಿಟ್ಟೈತಿ. ಏನ್ ಸರ್? ಅಂದ್ರೆ ನಮ್ದು ಏನೈತಿ, ನನ್ನ ಅಮೌಂಟ್ ಒಂದ್ ಕಡೆದು ಇನ್ನು ಜಮಾ ಆಗಿಲ್ಲ. ಚೆಕ್ ಬಂದೈತಿ ಬ್ಯಾಂಕ್ ಬಂದೈತಿ, ಆದ್ರೆ ಅಮೌಂಟ್ ಇನ್ನೂ ಜಮಾ ಆಗಿಲ್ಲ. ಹಿಂಗಾಗಿ ಒಂದ್ 10 ದಿನ ಪೇಮೆಂಟ್ ಲೇಟ್ ಆಕೈತಿ. ಈ 10 ದಿನದ ನಂತರ ನೋಂದಣಿ ಆಫೀಸ್ ದಾಗ ನೋಂದ್ ಮಾಡ್ಕೊಂಡು ವ್ಯವಹಾರ ಮುಗಿಸ್ಬಿಡೋಣ. ಅಷ್ಟೇ ಮಾಡೋದು, ಅಷ್ಟೇ ಮಾಡೋಣ್ರಿ. ಅಷ್ಟು ದಿವಸ ಆದ್ಮೇಲೆ ಮಾಡೋಣ್ರಿ. ಆಯ್ತಾಯ್ತಾಯ್ತು, ಹಂಗೇನಿಲ್ಲ ಸರ್. ಅದಕ್ಕೇನ್ ಎಲ್ಲಿ ತಗೋರಿ ನೀವು? ನೋಂದಣಿ ಆಫೀಸ್ ಒಳಗ ರಿಜಿಸ್ಟರ್ ಮಾಡ್ಕೊಳ್ಳೋಣ ನಾವು, ಆಮೇಲೆ ನೀವು ಪೇಮೆಂಟ್ ಕೊಡ್ರಿ, ನಡೀತೈತ್ ನಮ್ಗ. ಎಷ್ಟು ವಿಶ್ವಾಸ ನೋಡು ಹೆಣ್ಣು ಮಗಳಿಗೆ. ನೋಡಪ್ಪ ತಮ್ಮ, ನಿನಗ ವಿಶ್ವಾಸ ಇದ್ರೆ ವ್ಯವಹಾರ ಮಾಡೋಣ. ಹಂಗೆ ಯಾಕಂತಂದ್ರ ಇದು 1 ಕೋಟಿ ರೂಪಾಯಿ ವ್ಯವಹಾರ. ಹಿಂಗಾಗಿ ಮತ್ತೆ ನಂದ 10 ದಿನ ಆದ್ಮೇಲೆ 11ನೇ ದಿನಕ್ಕೆ ನಿಮ್ಮ ಮನೆಗೆ ಬಂದ್ ರೊಕ್ಕ ಕೊಡ್ತಾನ. ಇಲ್ಲ ಅಂದ್ರೆ ನಾ ಎಲ್ಲಿರ್ತಾನ ಅಲ್ಲೇ ಬಂದು ನೀನು ರೊಕ್ಕ ಇಸ್ಕೊಂಡು ಹೋಗು, ಏನು ತೊಂದ್ರೆ ಇಲ್ಲ. ನಾ ನೋಡಪ್ಪ ಯಾರಿಗೂ ಮೋಸ ಮಾಡಿ ಬದುಕ್ತಾವಲ್ಲ, ಏನು ಅಲ್ಲ, ವಿಶ್ವಾಸಕ್ ಮನುಷ್ಯನ. ಇಲ್ರಿ ಹಂಗ ವಿಶ್ವಾಸ ಅಂತ ಹೇಳಿ, ಯಾಕಂದ್ರೆ ರೈತರ ತಿಂದ ಏನ ದೊಡ್ಡ ಶ್ರೀಮಂತ ಆಗುದಿಲ್ಲ. ರೈತರದ್ದು ಅಂತೂ 1 ರೂಪಾಯಿ ಮುಟ್ಟುದಿಲ್ಲ. ವಿಶ್ವಾಸ ಇದ್ರ ವ್ಯವಹಾರ ಮಾಡಿಕ್ಯಾರ. ಇವತ್ತು ಹೋಗಿ ರಿಜಿಸ್ಟರ್ ಆಫೀಸ್ ಒಳಗೆ ಅಲ್ಲೇ ರೊಕ್ಕ ಮುಟ್ಟ್ಯಾವ ಅಂತ ಕೇಳ್ತಾರು, ಮುಟ್ಟಿದವ್ರಿ ಸಾಹೇಬ್ರ ಅಂತ ಹೇಳಿ ಅಂದ್ರೆ ನನ್ನ ಹೆಸರಿನ ಅವ್ರು ಮಾಡಿ ಕೊಡ್ತಾರ. 10 ದಿವಸದ ಮ್ಯಾಲ 11ನೇ ದಿನಕ್ಕೆ ನಿಮ್ಮ ಮನ್ಯಾಗ ರೊಕ್ಕ ಇರ್ತಾವ. ಹೆಂಗಂತ ಆಯ್ತು ಹೌದಲ್ಲ. ಹಂಗಾರ ಇವತ್ತ ರಿಜಿಸ್ಟರ್ ಆಫೀಸ್ ಹೋಗೋಣ. ಆತು ಮತ್ತ ಇದ ಯಾರ ಹೆಸರಲ್ಲಿ ಐತಿ? ನಿಮ್ ಇಬ್ಬರದ ಹೆಸರಲ್ಲಿ ಎಷ್ಟೈತು? ಏನು ಮತ್ತೆ ನಿಮ್ಮ ಅಣ್ಣ ತಮ್ಮ ಇಬ್ಬರ ಹೆಸರಲ್ಲಿ ಅಷ್ಟೈತ್ರಿ? ಆಯ್ತಲ್ಲ ಅಣ್ಣನೊಂದು ಮಾತು ಸರ್. ನಾವ್ ಅಷ್ಟರಿ ಇಲ್ಲ ಮನ್ಯಾಂದ ಏನು ವ್ಯವಹಾರ ಇರ್ತಾವ್ರು ಮಾಡ್ಕೊಳ್ಳಿ. ನೀವಿಬ್ಬರು
ಸಹಿ ಮಾಡಿದ್ರೆ ಮುಗಿತಲ್ಲ ವ್ಯವಹಾರ, ಮತ್ತೆ ಯಾಕೆ ಸುಮ್ಮ ತಲೆ ಕೆಡಿಸ್ಕೊಳ್ದು, ನಡ್ರಿ ಹೋಗೋಣ. ರಜಿಸ್ಟರ್ ಆಫೀಸ್ ಕೋಯ್ ಬಿಡಲ್ಲ ಇವತ್ತು, ನಮ್ಮ ಮತ್ತೆ ಯಾಕೆ ನಡೀವ್? ಅಲ್ಲೆಲ್ಲ ವ್ಯವಸ್ಥೆ ಮಾಡಿ, ನೀನು ಮುಂದೆ ಹೋಗಿ ಪಡ್ಬೇಡ, ಹೋಗ ಅಲ್ಲೆಲ್ಲ ಮುಂದೆ ವ್ಯವಸ್ಥೆ ಮಾಡ. ಕೋಟಿ ಅಂದ್ರೆ ಎಷ್ಟು ಗೊತ್ತದವ್ ನಿನ್ಗ? ಬಾಯಿ ಮುಚ್ಕೊಂಡ್ ನಡಿ. ಅಣ್ಣಾಗ ಒಂದ್ ಮಾತು, ಅಣ್ಣಾಗಿನ್ನ ಹೇಳ್ಕೊಂಡ್ಕೊಂಡ್ರಿ ಬೇಡ, ನಡಿ ಅಣ್ಣಾಗ ಒಂದ್ ಮಾತು. ಬರ್ರಿ ಬರ್ರಿ. ತಾಳಿ ಅಂತೂ ಐತಿ, ಲಕ್ಷ್ಮೀ ಸರನೂ ಐತಿ. ಈ ಸಲ ಬಳಿನ ಮಾಡಿಸ್ಕೋತೀನಿ, ಒಂದ್ ಕೋಟಿ. ಏನ ಇವತ್ತ ಅವ್ವ ಅನ್ನೋದು ಬರ್ತಾರ, ಅವ್ರ ಮುಂದೆ ಏನ್ ಹೇಳೋದ್ ನೋಡ. ನೀ ಬಾಯಿ ಮುಚ್ಕೊಂಡ್ ಕುಂಡ್ರ, ಒಂದ್ ಕೋಟಿ. ಏನ್ ಮಾತಾಡ್ತೀನಿ? ಹೇಳಿದ್ದೇನಿಲ್ಲ ನಿನ್ನೆ, ನೀವು ದೊಡ್ಡಸ್ತನ ಹೇಳಿದ್ರಲ್ಲ ನಿನ್ನೆ, ನನ್ಗೇನ್ ಬೇಕಾಗಿರ್ಕಿಲ್ಲ, ಅವನ ಕರ್ಕೊಂಡ್ ಬಂದ ಮತ್ತೇನ್ ಬರೋದೀಗ? ನಾ ಕೊಡಲ್ಲ ಅಂತ ಹೇಳಿಲ್ಲ ನಿನ್ನೆ? ನಾ ಇವನ್ ಹಬ್ಬನ ಆಡ್ದಲ್ಲ, ಅವನು ನಾನು ಆಡ್ದೇನೆ. ನೀನು ಏನು ಮಾತಾಡ್ಬೇಡ ನನ್ ಸೊಸಿ, ನೀ ಸುಮ್ನೆ ಇರ. ಅವ್ರ ಅವಾಗ ಸಂಬಂಧ, ಇವಾಗ ಸಂಬಂಧ, ಅವ್ರಿಬ್ರು ನನ್ನ ಸಂಬಂಧ ಐತೆ. ಅವ್ರಿಗೇನ್ ಗೊತ್ತಾಗೋಲ್ಲ, ಅವ್ರ ಮಬ್ಬದಾರ ಅಂತಕೆಲ್ಲ ಆಸ್ತಿ ಹಡ್ಪಾಕ್ ಬಂದವ್ರಿಗೆ ಗೊತ್ತೈತಿ. ನಂಗೆ ನಾನ ಹಡ್ದಾಕಿವನ್ನ, ಇವನ್ ಹಡ್ದಾಕಿ ನಾನ ಅಟ್ಟ ಸಮ್ಮರು. ನಾ ಮಾತಾಡ್ತಾ ತಾಯಿ ಮಕ್ಕಳಿಗೆ ಮಾತಾಡ್ಕೊಳಿ, ನಾನ್ಕು ಸಹಿ ಕರ್ಕೊಂಡು ಹೆಂಗ್ ಹೋಗ್ತೇನೆ ಅದ್ ನಾನು ನೋಡ್ತೇನೆ. ನೀವೀಗ ಒತ್ತಲ ದಾಟ್ಬೇಕು, ನಾ ಸರ ನಂತ ಅವ್ರ ಮನೆ ಹೋಗ್ತೇನೆ. ಯಾಕಪ್ಪ ಬರ್ಲ ನೀ? ಹೆಂಗ್ ಬರ್ತಾರ ನೋಡ್ತೇನಲ್ಲ. ನಿನ್ ಹೆಸರ್ಲೆ ಕಾಜಿ ಮಾಮ ಮಗ ಅಂತ ಸಣ್ಣ ಅಂತ ಹೇಳಿ ನಿನ್ ಹೆಸರ್ಲೆ ಬರದ. ಈ ಮೊದಲ ನಾನ್ ಬೇರೆ, ನಮ್ ತಮ್ಮ ಬೇರ್ಲ ಅಂತ ಅವನು ಹುಣ್ಣಿನ ಮಾತು ಕೊಟ್ಟ. ನಮ್ ತಮ್ಮನ ಹೆಸರ್ಲೆ ಹಚ್ಚ ಅಂದ್ರ ಲೆಕ್ಕಾಚಾರ ಇವನ್ ಹೆಸರ್ಲೆ ಮಾಡ್ಬೇಕಾಗಿತ್ತ. ನಿಮ್ಮ ಕೋತ ಬಾವ ಆಗ ನಿನಗ್ ಮಾಡಿ ಕಾರ ಇಷ್ಟ ನಿಗ್ರಹ ಹಾಕಿದ್ ನಾ ಉಡಿ ಒಡ್ಡೋದಾಗೈತಿ. ನಾವೇನ್ ಮಾಡಕ್ ಬರ್ತೈತಿ? ನಾವ್ ಸಹಿ ಕೊಡಲ್ ನೋಡ್ರಿ, ಅವ್ರ ಒಬ್ಬರದ ಸಹಿ ನಡೀತದ ತಗೊಂಡ್ ಹೋಗ್ರಿ. ಹೆಂಗ್ ಅವ್ರು ಸಹಿ ಮಾಡ್ತಾರ ನಾನು ನೋಡಕ್ ಹೋಗಿಲ್ಲ. ಅವನ್ ಕೇಳ್ಕೊತಾನೆ ಸುಮ್ಮರ, ನಂದು ಸಹಿ ಬೇಕಲ್ಲೇ, ನಿಂದು ಬೇಕಾ? ಅವ್ನು ಕೇಳ್ಕೊತಾನ, ಮತ್ ನಾ ಯಾಕ್ ಮಾಡ್ಲಿ? ಏನಪ್ಪಾ ನಿಂದ ಕೊಡೋ ಮನಸತೆ ಅಥವಾ ಇಲ್ಲ? ಊರ್ ಮುಂದನ್ ರೋಡ್ ಕಚ್ಚದ ಹೊಲ ಕೊಟ್ಟ ಬೇಡ. ಬ್ಯಾಡ ಸುಮ್ಮನೆ ಆಗೋಲ್ ಅಂತ ಹೇಳಿ ಬಾಯ್ ಬಿಟ್ಟು ಏನ್ ಮುಖ ನೋಡತ್ತೀರಿ? ಬಾಯ್ ಬಿಟ್ಟು ಆಗೋಲ್ ಅಂತ ಹೇಳಿ. ಯಾಕೆ ಆಗುಲ್ ಅನ್ಬೇಕು? ಆಗುಲ್ ಅಂತ ಬಿಡಾರ ಯಾರ? ಆಗುಲ್ ಅಂತ ಬಿಡಾರ ಯಾರ? ಏನ್ ಕೇಸ್ ಮಾಡವ್ರ ಅದೇರಿ? ಹೋಗ್ರಿ ಕೇಸ ಹೋಗ್ರಿ. ಅದನ್ನ ಹೊಲ ಯಾವ ಉಸಲ್ ಮಾಡ್ಕೊಂಡ್ ನಮ್ಮ ಕೇಕಾಯ್ತ ಅದ ನನಗೆ ಉದ್ಧಾರ ಆಗೋದಲ್ಲ ದೇಶದ ಮೇಲೆ ನಾಕ್ ಮಂದಿ ಕೇಳ ಅಂತ ಅಂದ್ರೆ ಮರಗಿಸ್ತ ಯಾವ ಉದ್ಧಾರ ನೋಡ್ಕೊ ನೋಡ್ ನೋಡ ನಿಮ್ ತಾಯಿ ಸಾಕ. ನೀ ಹಾಳಾಗಿ ಹೊಕ್ಕಿ, ನೀ ಸರ್ನಾಸ ಹಕ್ಕಿ, ನೀ ಏನ್ ಆಗೋದಾಗಿ ಹೊಕ್ಕಿನಿ. ನೀ ಕೊಡದ್ ಹೋದಲ್ಲ ಇಟ್ಕೋಯ್ತನ ಮಾತ ನೋಡ್ರಿ. ಆಗಿಂತ ನನ್ ಮಗ ಮಗ ಅಂದವ್ರು ಹೆಂಗ್ ಶಾಪ ಹಾಕದ? ಹಾಳಾಗಿ ಹೋಗೋದಾಗ ಏನಂತ ನೋಡ್ಕೊ ಅಂತ ಅಂದ್ರೆ ತಿಂದಾರ ಉದ್ಧಾರ ಆಗಿಲ್ಲ. ಏ ಗೊತ್ತಾತು ನಿಮ್ಮ ತಾಯಿ ಹೆಂಗ್ ಶಾಪ ಹಾಕ್ತಾಳ ಅನ್ನೋದು? ಏನ್ರಿ ಏನ ಅದ? ಅವ್ರು ನಮ್ ಹೊಲ ತಗೊಂಡವ್ರು 8 ದಿನ ಬಿಟ್ಟು ರೊಕ್ಕ ಕೊಡ್ತೇನೆ ಅಂದ್ರು, ಇನ್ನು ಮನಿಗ್ ಬಂದೇ ಇಲ್ಲ.
ನಾನ್ ನಿನಗ ಅವತ್ತ ಬಡ್ಕೊಂಡ್ಯಾ ನಿನಗ ಬ್ಯಾಡ, ಒಂದ್ ವಾರ ಆದ್ಮ್ಯಾಲ ಅಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಬರ್ದ್ ಕೊಡೋಣ ಅಂತ ಹೇಳಿ ನೀನು ನನ್ನ ಮಾತ್ ಕೇಳಲ್ಲ. ಅವ್ರು ಬಂದಿಲ್ಲ ಅಂದ್ರೆ ಏನ ತಾವ ಹೋಗೋ ಬರಿಲ್ಲ, ಅದಕ್ಕೇನ್ ಆಗ್ತೈತಿ? ಒಂದ್ ದಿವಸ ನಾ ಹೇಳಿದ ಮಾತು ಕೇಳುದ ಬರೀ ನಿಂದ ನೀ ನಡೆಸ್ತಿದಿ. ಅವಕಾಶ ಕೊಡುದಿಲ್ಲ ನೀ. ಆ ಮನುಷ್ಯ ಚಲೋ ಅದಾನ? ಹಾ ಚಲೋ ಅದಾನ. ಯಾರ್ ಕೊಡ್ತಾರ ಹೇಳಿ ನೋಡ್ರ, 50,000 50,00,000 ಬರಲ್ಲ ಹೋಗೋಣ. ಈಗ ಅಲ್ಲೇ ಹೋಗುದು, ಈಗ ಎಲ್ಲಿ ಅಂತ ಹುಡ್ಕೊಂತ ಹೋಗುದು ನೋಡ ಅವನ. ಅಲ್ಲೇ ನಮ್ ಪ್ಲಾಟ್ ಕಡೆ ಇರ್ತಾರಲ್ಲ ಅವ್ರ. ಇಲ್ಲ ಇಲ್ಲ, ನಮ್ ಹೊಲದ ಕಡೆ. ನಡಿ, ಮತ್ತೇನ್ ಮಾಡಕ್ ಬರ್ತೈತಿ? ಈಗ ದೋಸ ನೋಡ್ರ, ಇಲ್ಲಿ ನೋಡ್ರ, ಇಲ್ಲಿ ಇಷ್ಟೆಲ್ಲ ಫ್ಯಾಕ್ಟ್ರಿ ಇದು 2 ಎಕರೆ ಐತೆ. ಅದ ಚುಲಾ ಕಟ್ಟಿ ಮಸ್ತ್ ಫ್ಯಾಕ್ಟ್ರಿ ಮಸ್ತ್ ಕೊಡ್ತೈತಿ. ಹೌದ ಮತ್ತ ಎಲ್ಲ ಪ್ಲೇನು ಇದಲ್ಲ, ಇದ ಪ್ಲೇನ್ ಮಾಡುದು, ಜೆಸಿಬಿ ತರ್ಸೋದು, ಜೆಸಿಬಿ ತರಿಸಿ ಎಲ್ಲ. ಏ ಅವನ್ನೆಲ್ಲ ಕೆಲ್ಸಕ್ ಹೇಳ್ತಾನ್ರಿ. ಅವನ್ನೆಲ್ಲ ಸ್ವಲ್ಪ ಅದನ್ನೆಲ್ಲ ಕಂಟೆ ಅದು ಸ್ವಚ್ಛ ಮಾಡ್ಸಕ್ ಬರಬರ್ ಮಾಡೋಣ. ಅದನ್ನ ಸಾಹೇಬ್ರ, ಇದೊಂದು ದೊಡ್ಡ ಗಿಡ ಐತ್ರಿ, ಇದನ್ನೊಂದು ಕಡ್ಸೋಣ್ರಿ. ಇಲ್ಲ, ದೊಡ್ಡ ಗಿಡ ಕಡ್ಸಕ್ ಹೋಗ್ಬೇಡ. ಅದನ್ನ ಏನ್ ಮಾಡ್ತಾನು, ಉತ್ತಾರ ತಗೊಂಡ್ಬರ್ತಾನೆ. ಉತ್ತಾರ ತಗೊಂಡ್ ಬಂದ್ಕಾರ ಚೆಕ್ ಮಾಡಿ ಕಡಿಬೇಕೇನ? ಅದನ್ನ ಬಾಜು ಹೊಲದವ್ರಿಗೆ ಬರ್ತೈತೆ, ನಮಗ್ ಬರ್ತೈತೆ, ನೋಡ್ಬೇಕು ಮೊದಲು. ಇಲ್ರಿ ಸಾಹೇಬ್ರ, ಹಾಳಿ ಮ್ಯಾಗ ಐತ್ರಿ ಅದ. ಅದನ್ನ ಹಾಳಿ ಮ್ಯಾಲ ಇರ್ತೈತಿ, ಆದ್ರ ಅದನ್ನ ಚೆಕ್ ಮಾಡ್ಬೇಕು. ಉತ್ತಾರದೊಳಗ್ ಗೊತ್ತಾಗೈತಲ್ಲ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಅದ ಉತ್ತಾರ ತಗೊಂಡ್ಬಂದ್ಕಾರ ಚೆಕ್ ಮಾಡಿಕಾರ ಕಡಿನು, ಯಾಕಂದ್ರೆ ಸುಮ್ಮನೆ ನಮ್ ಮೇಲೆ ಕೇಸ್ ಬರೋದು ಬೇಡ. ಮತ್ತದ ಅದರಿ, ಮುಂದಿನ ವಾರ ನಮ್ದು ಪೇಮೆಂಟ್ ಮಾಡ್ತೇವೆ ಅಂತ ಹೇಳಿದ್ರಲ್ಲ. ಪೇಮೆಂಟ್ ಎಂತ ಪೇಮೆಂಟ್ ಒಂದಿಂದ? ಅದರಿ, ಅವತ್ತು ಹೊಲ ಮಾಡದ್ ಮುಂದೆ ಹೇಳಿದ್ರಲ್ಲ ನೀವ, ನಮ್ದು ಒಂದ್ ವಾರಕ್ಕಪ್ಪ ಬಿಲ್ ಆಗುದು ನೋಡ್ಬೇಕಾರ. ಒಂದ್ ವಾರ ಆದ್ಮ್ಯಾಲ ನಾವು ನೋಂದಣಿ ಮಾಡ್ಕೊಂಡ್ರೆ, ಒಂದ್ ವಾರ ಆದ್ಮೇಲೆ ಮಾಡ್ಕೊಂಡು, ಇಲ್ಲಾಂದ್ರ ಬೇಕಾರ ಈಗ ಕೊಡ್ತಾನ ಈಗ ಕೊಡ ಅಂತ ನೀವ್ ಹೇಳಿದ್ರಿ. ನೀನು ರೊಕ್ಕ ಕೊಟ್ಟ ಕೆಲಸ ಸೈ ಮಾಡಿಸ್ಕೊಂಡ್ರೆ ನೀ ಏನ್ ಹೇಳತ್ತೀರಿ ನೀವ? ಏನ್ ಹೇಳುದಲ್ಲ, ನಿನ್ಗೆ ತಲೀಲಿ ಕೆಟ್ಟತನ. ಸಬ್ ರಿಜಿಸ್ಟರ್ ಆಫೀಸ್ದಾಗ ನೋಂದಣಿ ಮಾಡೋ ಟೈಮ್ ರೊಕ್ಕ ಕೊಟ್ಟೈತಿ ನಿನಗ. ಏ ಕೊಟ್ಟಿಲ್ರಿ ನೀವು, ಒಂದ್ ವಾರ ಆದ್ಮೇಲೆ ಕೊಡ್ತಾನ ಅಂತ ಹೇಳಿದ್ರಿ. ಯಾವ್ದಾರ ತಲಿ ಕೆಲ್ಸಿಟ್ಟಿ, ಒಂದ್ 4 ಮಂದಿ ಕೇಳು ಯಾವಾಗ ಹೆಂಗಿರ್ತೈತೆ. ಈ ಮಾತನ್ನ ಕೇಳ್ರಿ ನೀವು, ಅವತ್ ಏನ್ ಹೇಳಿರಿ ನೀವ? ಏನ್ ಹೇಳಿರಿ ನೀವ? ಒಂದ್ ವಾರ ಆದ್ಮೇಲೆ ನೋಡ್ಪ, ನಂದ ಬಿಲ್ ಬರುದು ಇದಾಗೈತಿ, ಡಿಲೇ ಆಗೈತಿ. ಒಂದ್ ವಾರ ಆದ್ಮೇಲೆ ನಿಮ್ದ ರೊಕ್ಕ ಕೊಡ್ತೇನ, ನನ್ ಮ್ಯಾಲ ನಂಬಿಕೆ ಇದ್ರೆ ಬಂದ ಸಹಿ ಮಾಡ ಅಂತ ಹೇಳಿರಿ ನೀವ. ಅವಾಗ ನಮ್ಮ ನನ್ ಹೆಂಡತಿ ಏನ್ ಹೇಳುವ, ಈ ಅದಕ್ಕೆ ನಡೀತ ತಗೋರಿ ನಾವ್ ಸಹಿ ಮಾಡ್ತಾವ ಅಂತ ಹೇಳಿಲ್ಲ. ಇಲ್ಲ, ನಾ ಹಂಗೆಲ್ಲ ಏನ್ ಮಾತಾಡಿಲ್ಲ. ಸುಮ್ಮನೇನು ಒಂದ್ ತಮಾಷೆ ಮಾಡಕ್ ಹೋಗ್ ನನ್ ಜೊತೆ, ಯಾಕಂದ್ರೆ ವ್ಯವಹಾರದಾಗ ಕರೆಕ್ಟ್ ಮಾಡಿಸ್ಯಾನ. ಸಾಹೇಬ್ರ ಏನ್ ಹೇಳತ್ತೀರಿ ನೀವು? ಇದು ತಮಾಷೆ ಮಾಡಕ್ರಿ, 1,000 ರೂಪಾಯಿ 2,000 ರೂಪಾಯಿ ವ್ಯವಹಾರ ಅಲ್ರಿ, 1 ಕೋಟಿ ರೂಪಾಯಿ ವ್ಯವಹಾರ ಇದ. ನೋಡಮ್ಮ, ನೀ ನನ್ನ ಬಗ್ಗೆ ಏನ್ ಕೇಳ್ರ, ಅಪಪ್ರಚಾರ ಮಾಡ್ಕೊತು ಅಂತ ಅಂದ್ರೆ ನಿನ್ನ ಮ್ಯಾಲ ಕೇಸ್ ಹಾಕಿಸ್ತಾರ, ನಿನ್ನ ಬಂದ್ ಒಳ ಹಾಕಿಸ್ತಾರ. ಮತ್ ಅಲ್ಲಿ ಏನ್ ಹೇಳತ್ತೀರಿ ನೀವು? ಬ್ಯಾಡ, ಮುಂದಿನ ವಾರ ನಾವ್ ಮಾಡೋಣ ಅಂತ ಹೇಳಿ ನನ್ ಮಾತ್ ಕೇಳಿನಿ. ನನಗೇನ್ ಹಂಗೆಲ್ಲ ಹೇಳಕ್ ಹೋಗ್ರಿ, ಇಬ್ರು ಗಂಡ ಹೆಂಡತಿ ಮತ್ತೆ ಕೇಸ್ ಹಾಕಿಸ್ಕೊಂಡು ಒಳ ಹಾಕಿಸ್ತಾರ. ನೋಡ್ ಮತ್ತ ನಿಮ್ ಕೈ ಮುಗಿತವ್ರಿ, ಹಂಗ್ ಮಾಡಕ್ ಹೋಗ್ಬೇಡ್ರಿ ಸಾಹೇಬ್ರ. ಕೇಸ್ ನನ್ ಮೇಲೆ ಹಾಕತ್ತೀರಿ, ಹಾಕೋಗ್ರಿ. ಏನಂತ ಹಾಕ್ತೀರಿ? ಸಬ್ ರಿಜಿಸ್ಟರ್ ಒಳಗ್ ನನಗ್ ನನ್ನ ಹೆಸರಲ್ಲಿ ಪೇಪರ್ಸ್ ಆಗಿದಾವ. ಇಲ್ಲ, ನಾನು ರೊಕ್ಕ ಕೊಟ್ಟದ ಕರೆ, ನೀವು ಸಹಿ ಮಾಡಿದ ಕರೆ. ಅಣ್ಣ ಸತ್ಯವಾಗ್ಲಿ, ಅಲ್ಲೊಬ್ರ ಹಿರಿಯರ್ ಬರತಾರೋ, ಅವ್ರ ಕೇ ಕ್ಯಾಸ ನಿನಗ ಹೇಳ್ತಾನ. ಕರಿ ಕರಿ ಹಿರಿಯರ ಬರಿ ಸ್ವಲ್ಪ. ಬರ್ರಿ ಬರ್ರಿ. ಹಾ ನಮಸ್ಕಾರ. ಬರ್ರಿ ಬರ್ರಿ ನಮಸ್ಕಾರ. ಬರ್ರಿ ಹಿರಿಯರ ಗಂಡ ಹೆಂಡತಿ ಹೆಸರ ಮೇಲೆ ಇತ್ತು. ಇದನ್ನ ನಾ ಏನ್ ಮಾಡಿದ ಅಂತಂದ್ರೆ, ನನ್ನ ಹೆಸರಲ್ಲಿ ನೋಂದ್ ಮಾಡಿಸ್ಕೊಂಡಿಕಾರ, ಇವ್ರಿಗೆ ರೊಕ್ಕ ಎಷ್ಟ್ ಬರ್ಬೇಕಾಗಿತ್ತು, ಎಷ್ಟ್ ಮಾತಾಡಿದ್ನಲ್ಲ, ಅಷ್ಟ ರೊಕ್ಕ ಕೊಟ್ಟಿಕಾರ ನಾನು ಸಹಿ ಮಾಡಿಸ್ಕೊಂಡ್ರಿ. ಈಗ ನನ್ನ ಹೆಸರಲ್ಲಿ ನನ್ ನೋಂದಾಗೈತ್ರಿ. ಇವ್ರ ಏನ ತರು, ನೀವು ರೊಕ್ಕ ಕೊಟ್ಟಿಲ್ಲ, ರೊಕ್ಕ ಕೊಡ್ರಿ ಅಂತ ಇಬ್ರು ಗಂಡ ಹೆಂಡತಿ ಬಂದಾರ್ರಿ. ಏನಂದ್ರು, ಒಂದ್ 10 ದಿನ ಬಿಟ್ಟು ರೊಕ್ಕ ಬರೋ ಅದಾವು, ವಿಶ್ವಾಸ ಇದ್ರ ಕೊಡ ಅಂತ ಹೇಳಿದಾರ. ನಾವ್ ರೊಕ್ಕ ತಗೊಂಡಿಲ್ರಿ ಅವ್ರ ಕಡೆ. ಎಲ್ಲಾ ಸೋಡ್ರಿ, ನೀವು ರೊಕ್ಕ ತಗೊಳ್ಳೇನ ನೀವು ಹೆಂಗ ಖರೀದಿ ಕೊಡ್ತಾರೆ? ಹೆಂಗ್ ಕೊಡ್ತಾರೆ ಹೇಳ್ರಿ. ನೋಂದಣಿ ಆಫೀಸ್ ಒಳಗ ನಿಮ್ ಸಹಿ ತಗೊಂಡ್ ನಿಮ್ ರೊಕ್ಕ ಮುಟ್ಟಿದಾವಿಲ್ಲಪ್ಪ ಅಂತೇಳಿ ಅಂದಾಗ ಮತ್ತೆ ಸಹಿ ತಗೋತಾರ ಕಾಕ? ಇಲ್ರಿ, ಅವ್ರು ಏನ್ ಹೇಳಿರ, ನಂದ ಬಿಲ್ ಆಗಿಲ್ಪ, ಮುಂದಿನ ವಾರ ಬಿಲ್ ಆಕೈತಿ, ಒಂದ್ ವಾರ ಆದ್ಮೇಲೆ ನಿಮ್ ರೊಕ್ಕ ಕೊಡ್ತಾನು. ನನ್ ಮ್ಯಾಲ ವಿಶ್ವಾಸ ಇದ್ರ ಬಂದ್ ಸಹಿ ಮಾಡ್ರಿ, ಇಲ್ಲಾಂದ್ರ ಮುಂದಿನ ವಾರ ಮಾಡ್ರಿ ಅಂತ ಹೇಳಿರ. ಕತ್ತಿ ಕಟ್ಟಾತಿಲ್ರಿ, ಕತ್ತಿ ಕಟ್ಟಾತಿಲ್ರಿ. ನಾವ್ ಹಿರಿಯರ ನೀವ ಹೇಳ್ರಿ,
ಈಗ ರೊಕ್ಕ ತಗೋತೇವೆ ನೋಂದಣಿ ನಮ್ಮ ಹೆಸರು ಮಾಡ್ತಿರ್ತಾರಲ್ಲ ಅವಾಗ ಆಫೀಸರ್ ಕೇಳ್ತಾರ ನಿಮಗ ರೊಕ್ಕ ಮುಟ್ಟಾಗಿಲ್ಲ ಅಂತ ಕೇಳ್ತಾರ ನೋಡ್ರಿ. ಒಳಗ ನೀವು ಸಹಿ ತಗೋಬೇಕಾಗ್ತಿದ್ರ ಅವ್ರು ನಿಮ್ ರೊಕ್ಕ ಬಂದ್ ಮುಟ್ಟಾವಿಲ್ಲಪ್ಪ ಬಿಡ್ರಿ ರೊಕ್ಕ ಮುಟ್ಟಿದಾವ ಅಂತ ಕೇಳಿದಾರ ಅಂದ್ರಿಲ್ಲ ಅಹು ಅಂತ ಹೇಳಿದವ್ರಿ ಏನ್ ಹೌದಪ್ಪ ಮತ್ ಒಳ್ಳೆ ಕೇಳ್ತಾರ ಅಂತಂದ್ರ ಈಗ ದುನಿಯಾದೊಳಗ ವಿಶ್ವಾಸ ಅನ್ನೋದಿಲ್ಲರಿ ಈಗ ಎಲ್ಲಾ ಕಾಗದ ಪತ್ರ ಈಗ ಕಾಗದ ಪತ್ರ ರೆಡಿ ಸಿಕ್ಕತ್ ಈಗ ರೊಕ್ಕ ತಗೊಂಡಾರ ಏನ್ ಮಾಡ್ತಾರ ಇಬ್ರು ಗಂಡ ಇಬ್ರು ಫೋರ್ ಟ್ವೆಂಟಿ ಇರ್ಬೇಕು ಬರೀ ಅವ್ರ ಸತ್ಯವಾಗ್ಲೂ ದೇವ್ರ ಮೇಲೆ ಹಾನಿ ಮಾಡಿ ಹೇಳ್ತೇವ್ರಿ ಒಂದ್ ರೂಪಾಯಿ ಕೊಟ್ಟಿಲ್ಲ ನಮ್ಗ ಒಂದ್ ವಾರ ಇಲ್ಲಿ ಕೇಳ್ರಿ ಇವ್ರಿಬ್ರು ಗಂಡ ಹೆಂಡತಿ ನೋಡಕ್ ಒಂದಿಟ್ಟು ಅಕ್ಕ ಕೋಟ್ ಹೊಂಟಿ ಹಂಗ ಅನ್ಸತ್ತಾರ ನನಗ್ರಿ ಮಾತಾಡ್ರಿ ರೊಕ್ಕ ತಗೊಂಡ್ ಹಿಂಗ ನನಗ ಉಲ್ಟಾ ಮಾಡತಾರ ಕಾಗದ ನೋಡಿದ ಪ್ರಕಾರ ರೊಕ್ಕ ತಗೊಂತ ನೀವು ಸೈ ಮಾಡಿದ್ವಿ ಅಂತ ಅನಸ್ತತ್ಪ ರೊಕ್ಕ ತಗೊಂಡ್ರಿ ಯಾಕಂದ್ರ ಅವ್ರು ಕನ್ನಡಿ ತೋರಿಸ್ತಾರ ನೀವು ಬಾಯಿ ಮಾತಿನ ಮೇಲೆ ನೀವು ಹೇಳಿದ್ರ ನಮ್ಗ ಹೇಳಕ್ ಬರುದಿಲ್ಲ ಎಂತ ಹಿರಿಯತನ ಮಾಡ್ತಿಪ್ಪ ನೀನ್ ಅಂತ ಅಂತಾರ ನೋಡ್ರಿ ಹಿರಿಯರ ಈಗ ಈಗ ನೋಡ್ರಿ ಹಿರಿಯರ ಇವ್ರು ಸರಳ ಇಲ್ಲಿಂದ ಹೋದ್ರು ಚಲೋ ರೀ ಇಲ್ಲ ಅಂತಂದ್ರೆ ಇವ್ರ ಇಬ್ರು ಗಂಡ ಹೆಂಡತಿ ಮೇಲೆ ಕೇಸ್ ಹಾಕಿಸ್ಬಿಡವ್ರನ್ನ ಕೊಟ್ಟಿಲ್ರಿ ರೊಕ್ಕ ನೋಡ್ಪ ಈಗ ನಿಮ್ದು ಖರೀದಿ ಆಗಿ ಹೋಗೈತಿ ಅದು ವ್ಯವಹಾರ ಕಬ್ಬು ಕಡದ್ ಬೆಲ್ಲ ಮಾರಿದಂಗ ಆಗೈತಿ ಈಗ ನಿಮ್ ವ್ಯವಹಾರಕ್ಕ ಅದ ಅವ್ರ ರೊಕ್ಕ ಕೊಟ್ಟ ನಿಮ್ಗ ಸೈ ತಗೊಂಡ ನಿಮ್ಮನ್ನ ಬಿಟ್ಟಿದಾರ ಇನ್ನೇನು ಮಾಡಕ್ ಬರುದಿಲ್ಲ ಈಗ ಏನೈತಿ ಕಬ್ಬು ಕರೆದ್ ಬೆಲ್ ಮಾರಿದಂಗ ಆಗಿಬಿಟ್ಟೈತಿ ನಿಮ್ ಬಾಳೆ ಇನ್ನು ನೀವು ಹೋಗ್ಬೇಡ್ರಿ ಕಾಕಾರೆ ಆಯ್ತು ಮುಗಿದವರು ಏನ್ ನೋಡ್ತಿಪ್ಪ ಆತ ಅಲ್ರಿ ನನ್ಗೆ ಹಂಗ್ ನೋಡತ್ತೀರಿ ನೀವ ಹೆಂಡತಿನ ಎಲ್ಲಿಡ್ಬೇಕ ಅಲ್ಲಿ ಇಡ್ಬೇಕ ಹೆಂಡತಿ ಮಾತ ಎಷ್ಟ್ ಕೇಳ್ಬೇಕ ಅಷ್ಟ ಕೇಳ್ಬೇಕ ನಮ್ಮ ಅವ್ವ ಬಡ್ಕೊಂಡಳ ಅವತ್ತ ಅಣ್ಣತಮ್ಮರ್ಗ್ ಮೋಸ ಮಾಡಕ್ ಹೋಗ್ಬೇಡ ಅಣ್ಣತಮ್ಮರ್ಗ್ ಮೋಸ ಮಾಡ್ರಿ ಆ ದೇವ್ರ ಮೆಚ್ಚುದಿಲ್ಲ ಅಂತೇಳಿ ಆ ದೇವ್ರ ಅಣ್ಣನ ಸರಿಯಾದ ಪಾಠ ಕಲಿಸಿದ ನಮ್ಮ ಅಣ್ಣಗ್ ನಾ ಮೋಸ ಮಾಡಿದಕ್ಕ ಆ ದೇವ್ರ ಅಣ್ಣನ ಸರಿಯಾದ ಶಿಕ್ಷೆ ಕೊಟ್ಟ ಯಾವತ್ತು ಅಣ್ಣತಮ್ಮರಿಗೆ ಮೋಸ ಮಾಡಬಾರ್ದ ನಮ್ಮ ಅವ್ವ ಬಡ್ಕೊಂಡಳ ನಾನು ನಮ್ಮ ತಾಯಿ ಮಾತು ಕೇಳಲಿಲ್ಲ ನಿನ್ನ ಮಾತು ಕೇಳಿನ್ಯಾ ಇನ್ನೇನು ಮಾಡಕ್ ಬರ್ತೈತೆ ಬಾ.